ಹಲೋ ವೀಕ್ಷಕರೇ, ಮೈತ್ರಿ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಖ್ಯಾತ ಮತ್ತು ಬಿಗ್ ಬಾಸ್ನ ವಿಜೇತ ಕೇವಲ 40 ವರ್ಷ ವಯಸ್ಸಿಗೆ ಮೃತಪಟ್ಟಿದ್ದಾರೆ. ಇವರಿಂದ ಇಡೀ ಚಿತ್ರರಂಗವೇ ಕಂಬನಿ ಮಿಡಿಯುತ್ತಿದೆ. ಅಸಲಿಗೆ ಆ ವ್ಯಕ್ತಿ ಆದರೂ ಯಾರು, ಅವರಿಗೆ ಏನಾಗಿತ್ತು, ಎಲ್ಲ ಸುದ್ದಿ ನೋಡುವ ಮುನ್ನ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೋರೋ ಹಾಗಿದ್ರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಈ ವರ್ಷ ಹಲವಾರು ನಟ ನಟಿಯರನ್ನ ನಾವು ಕಳೆದುಕೊಳ್ತಲೇ ಬಂದಿದ್ದೇವೆ. ಅದರಲ್ಲಿ ಜಯಂತಿ ಅಮ್ಮ, ಕೋಟಿರಾಮು, ಸಂಚಾರಿ ವಿಜಯ್ ಈ ರೀತಿ ಹೇಳ್ತಾ ಹೋದ್ರೆ ಅದು ನಿಲ್ಲೋದೇ ಇಲ್ಲ. ಏನು, ಇಂದು ಮುಂಜಾನೆ ಜಿಮ್ ಮುಗಿಸಿ ಬಂದ ನಂತರ ಹೃದಯಾಘಾತದಿಂದ ಈ ಖ್ಯಾತ ನಟ ಸಾವನ್ನಪ್ಪಿದ್ದಾರೆ. ಹೌದು, ಅವರು ಬೇರೆ ಯಾರು ಅಲ್ಲ, ಹಿಂದಿ ಬಿಗ್ ಬಾಸ್ ಸೀಸನ್ 13 ವಿನ್ನರ್ ಆದ ಸಿದ್ಧಾರ್ಥ್ ಶುಕ್ಲಾ. ಇವರಿಗೆ ಕೇವಲ 40 ವರ್ಷ ವಯಸ್ಸಾಗಿತ್ತು. ಇವರು ಫಿಲಂಗಳಿಂದ ಹಿಡಿದು ಟಿವಿ ಸೀರಿಯಲ್ಗಳಿಗಿಂತ ಮನೆಮ್ಮತಾಗಿದ್ದಾರೆ. ಇವರ ಸಾವು ಇಡೀ ಭಾರತಕ್ಕೆ, ಚಿತ್ರರಂಗಕ್ಕೆ ನಂಬಲಾರದ ಸಂಗತಿಯಾಗಿದೆ. ಹೌದು, ಕಳೆದ ವರ್ಷ ಹೀಗೆ ನಾವು ಚಿರು ಅವರನ್ನ ಕಳೆದುಕೊಂಡು, ಅದೇ ರೀತಿ ಈಗ ಬಾಲಿವುಡ್ನ ಹಿಂದಿ ಚಿತ್ರರಂಗಕ್ಕೆ ತುಂಬಾನೇ ನಷ್ಟ ಉಂಟು ಮಾಡಿದೆ. ಇನ್ನು ಚಿತ್ರರಂಗದಲ್ಲಿ ಮತ್ತಷ್ಟು ಬೆಳೆಯಬೇಕು ಎಂದು ಈತ ಶುಕ್ಲಾ ಅವರು ಮದುವೆನೂ ಆಗಿರಲಿಲ್ಲ. ಆಶ್ಚರ್ಯ ಸಂಗತಿ ಏನಂದ್ರೆ, ಸಿದ್ಧಾರ್ಥ್ ಶುಕ್ಲಾ ಅವರು ಮಾಡೆಲ್ ಆದುದರಿಂದ ಆರೋಗ್ಯಕರವಾದ ಜೀವನ ಶೈಲಿಯನ್ನ ನಡೆಸ್ತಿದ್ರು. ಮತ್ತೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸ ಕೂಡ ಇರಲಿಲ್ಲ. ಆದರೂ ಕೂಡ ಹೃದಯಾಘಾತದಿಂದ ಆಗಿರುವುದು ಎಲ್ಲರಿಗೂ ನಂಬಲಾರದ ಸಂಗತಿಯಾಗಿದೆ. ಇನ್ನು ಸಿದ್ಧಾರ್ಥ್ ಶುಕ್ಲಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಕಮೆಂಟ್ ಮೂಲಕ ತಪ್ಪದೇ ನಮಗೆ ತಿಳಿಸಿ. ಧನ್ಯವಾದಗಳು.